ಅಂದುಕೊಂಡಂತೆ ವಿಕ್ರಮ್ ಲ್ಯಾಂಡರ್ ಚಂದ್ರನಲ್ಲಿ ಲ್ಯಾಂಡ್ ಆಗಿದ್ದು ರೋವರ್ ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಿನ್ನೆಲೆಯಲ್ಲಿ ಇಸ್ರೋನ ವಿಜ್ಞಾನಿಗಳನ್ನ ಭೇಟಿ ಮಾಡೋದಕ್ಕೆ ನಾಳೆ ಮೋದಿ ಬೆಂಗಳೂರಿಗೆ ಬರ್ತಾ ಇದ್ದು ರಸ್ತೆಗಳೆಲ್ಲವೂ ಕೂಡ ಲಕ್ಕ ಅಂತ ಹೊಳಿತಾ ಇದೆ ಹಾಗಾದ್ರೆ ಮೋದಿಯವರ ನಾಳಿನ ಟೈಮ್ ಟೇಬಲ್ ಹೇಗಿರುತ್ತೆ ರೋಡ್ ಶೋ ಏನಾದ್ರೂ ಮಾಡ್ತಾರಾ ಇದೆಲ್ಲದ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಬನ್ನಿ ನೋಡೋಣ ರಾಜ್ಯ ಬಿಜೆಪಿ ಪ್ಲಾನ್ಗೆ ಸಿಕ್ಕಿಲ್ಲ ಪ್ರಧಾನಿ ಕಚೇರಿ ಅನುಮತಿ ಪ್ರಧಾನಿ ರೋಡ್ ಶೋ ಯೋಜನೆ ಇಲ್ಲ ಎಂದ ಕೇಂದ್ರ ಸಚಿವೆ ಚಂದ್ರಯಾನ್ ಮೂರು ಸಕ್ಸಸ್ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ಮೂರು ಗಂಟೆಗಳ ಬೆಂಗಳೂರು ಪ್ರವಾಸದಲ್ಲಿ ಇಸ್ರೋಗೆ ತೆರಳಿ ವಿಜ್ಞಾನಿಗಳನ್ನು ಅಭಿನಂದಿಸಲಿದ್ದಾರೆ ಬೆಳಗ್ಗೆ ಐದು ಐವತ್ತೈದಕ್ಕೆ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುವ ಪ್ರಧಾನಿ ಬೆಳಗ್ಗೆ ಎಂಟು ಮೂವತ್ತೈದಕ್ಕೆ ಬೆಂಗಳೂರಿನಿಂದಲೇ ತೆರಳಲಿದ್ದಾರೆ ಆದರೆ ಈ ಮೂರು ಗಂಟೆಗಳ ಪ್ರವಾಸದಲ್ಲಿ ರೋಡ್ ಶೋ ಯೋಜಿಸಲು ರಾಜ್ಯ ಬಿಜೆಪಿ ಪ್ಲಾನ್ ಮಾಡಿತ್ತು ಮಾಜಿ ಸಚಿವ ಆರ್ ಅಶೋಕ್ ಕೂಡ ರೋಡ್ ಶೋ ಸಿದ್ಧತೆ ನಡೆಸಿದರು ಆದರೆ ಇವತ್ತು ಯಾವುದೇ ರೋಡ್ ಶೋ ಇಲ್ಲ ಎಂಬ ಮಾಹಿತಿ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಯೋಜನೆ ಇಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ದೇಶದ ಪ್ರಧಾನಿಯವರು ನೇರವಾಗಿ ಬೆಂಗಳೂರಿಗೆ ಬರುವವರಿದ್ದಾರೆ ಇಸ್ರೋದ ಎಲ್ಲ ವಿಜ್ಞಾನಿಗಳನ್ನ ಕೂಡ ಸಭೆಯನ್ನ ನಡೆಸಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುವವರಿದ್ದಾರೆ ಅವರು ಬೆಳಗಿನ ಜಾವ ಬಹಳ ಬೇಗ ಬರ್ತಾರೆ ಅದಕ್ಕಾಗಿ ಅವರಿಗೆ ಏರ್ಪೋರ್ಟ್ ಅಲ್ಲಿ ಸ್ವಾಗತದ ಕಾರ್ಯಕ್ರಮ ಇದೆ ಬೇರೆ ಯಾವುದೇ ರೋಡ್ ಶೋದ ಬಗ್ಗೆ ಇನ್ನು ಯೋಜನೆ ಆಗಿಲ್ಲ ಬೆಂಗಳೂರಿಗೆ ಮೋದಿ ಬೆಳಗ್ಗೆ ಐದು ಐವತ್ತೈದಕ್ಕೆ ಎಚ್ ಎಲ್ಗೆ ಆಗಮನ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಎಚ್ ನಿಂದ ಇಸ್ರೋ ಕಡೆ ಬೆಳಗ್ಗೆ ಏಳು ಗಂಟೆಗೆ ಇಸ್ರೋಗೆ ಪ್ರಧಾನಿ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ವಿಜ್ಞಾನಿಗಳ ಜೊತೆ ಚರ್ಚೆ ಬೆಳಗ್ಗೆ ಎಂಟು ಗಂಟೆ ಐದು ಇಸ್ರೋದಿಂದ ನಿರ್ಗಮನ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷ ಎಚ್ಎಎಲ್ಗೆ ಆಗಮನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷ ದೆಹಲಿಗೆ ನಿರ್ಗಮನ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ಮೂರು ಕಡೆಗಳಲ್ಲಿ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಎಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಒಂದು ತಂಡ ಐದು ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸಲು ಸಿದ್ಧತೆ ನಡೆಸಿದೆ ಜಾಲಹಳ್ಳಿ ಸರ್ಕಲ್ ಬಳಿ ಬೆಂಗಳೂರಿನ ಎಲ್ಲಾ ಹದಿನೈದು ಬಿಜೆಪಿ ಶಾಸಕರು ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲು ಸೂಚಿಸಲಾಗಿದೆ ಮೋದಿ ಆಗಮನದ ವೇಳೆ ಸ್ವಾಗತ ಕೋರಲು ಕಾರ್ಯಕರ್ತರನ್ನು ಸೇರಿಸಲು ಪ್ಲಾನ್ ಮಾಡಿದ್ದಾರೆ ಅಂತಿಮವಾಗಿ ಇಸ್ರೋ ಕೇಂದ್ರದ ಮುನ್ನೂರು ಮೀಟರ್ ಸಮೀಪದಲ್ಲೂ ಕಾರ್ಯಕರ್ತರನ್ನು ಜಮಾವಣೆಗೊಳಿಸಲು ಬಿಜೆಪಿ ಪ್ಲಾನ್ ಮಾಡಿದೆ ಆದರೆ ರೋಡ್ ಶೋಗೆ ಎಸ್ಪಿಜಿಯಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಬಿಜೆಪಿ ಶಾಸಕ ಮುನಿರಾಜು ಸ್ಪಷ್ಟಪಡಿಸಿದ್ದಾರೆ ರ್ಯಾಲಿ ಬಗ್ಗೆ ಎಸ್ ಪಿ ಜಿ ಅವರು ಇನ್ನೂ ಮಾಹಿತಿ ಕೊಟ್ಟಿಲ್ಲ ಅವರೇನಾದರೂ ವಾಕ್ ಮಾಡ್ತೀರಿ ಅಂದ್ರೆ ಪ್ರಧಾನಮಂತ್ರಿಗಳು ಅನೇಕ ಕಡೆ ನಾವು ಚುನಾವಣೆ ಸಂದರ್ಭದಲ್ಲಿರೋದು ಬೇರೆ ಬೇರೆ ಸಂದರ್ಭದಲ್ಲಿರೋದು ನೋಡಿದ್ದೀವಿ ಹಾಗಾಗಿ ಅದು ಅಂತಿಮ ನಿರ್ಧಾರ ಹೇಳೋಕ್ಕಾಗಲಲ್ಲ ಅಲ್ಲಿಂದ ಟಿ ಪಿ ಏನು ಬರುತ್ತೆ ಅಂತ ಗೊತ್ತಿಲ್ಲ ಕೆಲವು ಕಡೆಗಳಲ್ಲಿ ಜನರು ಸೇರ್ಬೋದು ಅಂತಕ್ಕಂಥ ಒಂದು ಸಂಭಾವ್ಯತೆ ಇದೆ ಅದಕ್ಕೆ ಅನುಗುಣವಾಗಿ ನಾವು ಬದ್ಧತೆಯನ್ನು ಮಾಡ್ತೀವಿ ವಿಧಾನಸಭೆ ಚುನಾವಣೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸುತ್ತಿದ್ದು ಇಸ್ರೋಗೆ ಅಭಿನಂದನೆ ಸಲ್ಲಿಸಲು ರಾಷ್ಟ್ರಧ್ವಜ ಹಿಡಿದು ವಿಜ್ಞಾನಿಗಳಿಗೆ ಘೋಷಣೆ ಹಾಕಲು ಸೂಚಿಸಲಾಗಿದ್ದು ಇಸ್ರೋ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಪ್ರಧಾನಿಯ ಮಾತುಗಳು ಕುತೂಹಲ ಮೂಡಿಸಿವೆ